ವರ್ತುರ್ ಸಂತೋಷ್ ಅವ್ರನ್ನ ನಾನು ಪರ್ಸನಲ್ ಆಗಿ ನೋಡಿರೋದ್ರಿಂದ ನಾನು ಅವ್ರ ಜೊತೆ ಒಂದು 15 ದಿನಗಳ ಕಾಲ ಇದ್ದಿದ್ದರಿಂದ ಅವರು ಅಸಮರ್ಥರಾಗಿ ಬಂದರು ಯಾಕಂದರೆ ಅವ್ರಿಗೆ ಓಟ್ ಸ್ವಲ್ಪ ಕಡಿಮೆ ಬಿದ್ದಿದೆ ಅಂಥೇಳಿ ನಾವು ಸಮರ್ಥರಾಗಿ ಹೋಗಿದ್ವಿ ಅವರು 7 ದಿನಗಳ ಕಾಲ ಒಂದು ವಾರಗಳ ಕಾಲ ಅವರು ಒಂದು 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 ಆರೆಂಜ್ ಕಲರ್ ಡ್ರೆಸ್ ಅಲ್ಲೇ ಇದ್ದರು ಮತ್ತು ಅವರು ಚೇರ್ ಮೇಲೆ ಕೂತ್ಕೊಳ್ಳಂಗಿರಲಿಲ್ಲ ಅವರು ಸೋಫಾ ಮೇಲೆ ಕೂತ್ಕೊಳ್ಳಂಗಿರಲಿಲ್ಲ ಅವರು ಬೆಡ್ ಮೇಲೆ ಮಲ್ಕೊಳ್ಳಂಗಿರಲಿಲ್ಲ ಅವ್ರು ನಾವು ಊಟ ಮಾಡಿದ ಮೇಲೆ ಊಟ ಮಾಡಬೇಕಾಗಿತ್ತು ನಮಗೆಲ್ಲ ಅಡಿಗೆನ ಅವರೇ ಮಾಡಬೇಕಾಗಿತ್ತು ಬಾತ್ರೂಮ್ ಕ್ಲೀನ್ ಅವರೇ ಮಾಡಬೇಕಾಗಿತ್ತು ಅವರೇ ಅಂದರೆ ಅಸಮರ್ಥರು ಸಂತೋಷ್ ವಾಸ್ ಒನ್ ಆಫ್ ದೆಮ್ ಅದು ನೋಡಿದೆ ನಾನು ಅದು ಮುಗಿದ ಮೇಲೆ ಅವರು ಸಮರ್ಥರಾದರು ಅದು ನೋಡಿದೆ ಅವರು ಸೋಫಾ ಮೇಲೆ ಕೂತ್ಕೊಂಡ್ರು ಚೇರ್ ಮೇಲೆ ಕೂತ್ಕೊಂಡ್ರು ನಮ್ಮ ಜೊತೆ ಹರಟೆ ಹೊಡೆದ್ರು ಎಲ್ಲ ನೋಡಿರೋ ಪ್ರಕಾರ ನಾನು ಹೇಳಿದೆನೆಂದರೆ ವರ್ತುರ್ ಸಂತೋಷ್ ಒಬ್ಬ ಡೀಸೆಂಟ್ ವ್ಯಕ್ತಿ ಒಬ್ಬ ಕಾನೂನಿಗೆ ಬಗ್ಗೆ ಭಯ ಇರುವಂಥ ವ್ಯಕ್ತಿ ಅದರ ಜೊತೆಗೆ ಒಬ್ಬ ರೈತರ ಬಗ್ಗೆ ಕಾಳಜಿ ಇರುವಂಥ ವ್ಯಕ್ತಿ ಅವರು ರೈತಾಪಿ ಕೆಲಸದಲ್ಲಿ ಅಂದರೆ ಫಾರ್ಮರ್ ಆಗಿದ್ದುಕೊಂಡು ಕೋಟಿ ಕೋಟಿ ದುಡ್ಡು ಮಾಡಿದ್ದಾರೆ ಅದನ್ನು ಅವ್ರು ಶೋ ಆಫ್ ಕೂಡ ಮಾಡ್ತಾರೆ ಅದೇ ಥರ ಶೋ ಆಫ್ ಮಾಡುವಾಗ ಪಾಪ ಈ ಥರದೊಂದು ಪ್ರಕರಣ ಆಯಿತು ನಾನು ಗಮನಿಸಿರಲಿಲ್ಲ ಅವ್ರು ಬಂಗಾರ ಹಾಕ್ಕೊಂಡಿದ್ದು ನಾನು ಗಮನಿಸಿದ್ದೆ ನಾನು ಕೇಳಿದೆ ಕೂಡ ಏನು ಇಷ್ಟೊಂದು ಬಂಗಾರ ಹಾಕ್ಕೊಂಡಿದ್ದೀರಾ ಅಂತೇಳಿ ಎಷ್ಟಿದೆ ಬಂಗಾರ ಟೋಟಲ್ ಅಂತ ಕೇಳಿದೆ ಅವಾಗ ಹೇಳಿದರು ಅವರು ನನ್ನ ಮೈ ಮೇಲೆ 400 grams ಬಂಗಾರ ಇದೆ ಅಂತ ಅಂದರೆ ಆಲ್ಮೋಸ್ಟ್ 1/2 kg ಬಂಗಾರ ಅವ್ರ ಮೈ ಮೇಲಿತ್ತು ಬಟ್ ನಾವೇನು ಪರ್ಟಿಕ್ಯುಲರ್ ಆಗಿ ಹುಲಿ ಉಗುರು ಅದನ್ನು ಗಮನಿಸೋಕೆ ಹೋಗಿರಲಿಲ್ಲ ಆಮೇಲೆ ನೋಡಿದರೆ ಹುಲಿ ಉಗುರು ಅವ್ರಿಗೆ ಪರಿಚಯ ಹಂಗಾಗಿ ಅವರು ಜೈಲಿಗೆ ಹೋಗುವಂಥ ಸ್ಥಿತಿ ಬಂತು ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್ ಯಾಕೆಂತಂದರೆ ಅವರು ಒಂದು ತಿಂಗಳ ಕಾಲ ಮಿನಿಮಮ್ ಇರಬೇಕು ಅಂತ ಬಿಗ್ ಬಾಸ್ಗೆ ಹೋಗಿದ್ದು ಅವ್ರಿಗೂ ಸ್ವಲ್ಪ ಮನೆ ಮಿಸ್ ಮಾಡ್ಕೋತಾ ಇದ್ರು ಆದರೂ ನಾನು ಇರ್ತೀನಿ ಒಂದೊಂದು ತಿಂಗಳು ಅನ್ನೋ ಟೈಮಲ್ಲಿ ಅವರು ಜೈಲಿಗೆ ಹೋಗಿ ಅಲ್ಲೊಂದು ಪ್ರಿಸನ್ ರಿಯಲ್ ಪ್ರಿಸನ್ಗೆ ಹೋಗುವಂಥ ಸಂದರ್ಭ ಬಂದದ್ದು ನಿಜಕ್ಕೂ ಅನ್ಫಾರ್ಚುನೇಟ್ ನೋಡಿ ಕಾನೂನು ಏನಿರುತ್ತೆ ಅದು ತನ್ನ ಕೆಲಸವನ್ನು ಮಾಡುತ್ತೆ ಸೊ ಅದು ಯಾರೇ ಇದ್ದರೂ ಕೂಡ ಕಾನೂನು ತನ್ನ ಕ್ರಮ ಕೈಗೊಳ್ಬೇಕು ಅಂತ ಅನಿಸುತ್ತೆ ಕಾನೂನು ಬಗ್ಗೆ ಗೊತ್ತಿಲ್ಲದಿರೋದು ಕಾನೂನಿನ ಕುಣಿಕೆಯನ್ನು ತಪ್ಪಿಸ್ಕೊಳ್ಳೋಕೆ ನೆಪ ಆಗಲ್ಲ ಸೊ ಈಗ ನಿಮ್ಗೆ ಗೊತ್ತಿಲ್ಲ ಅಂಥೇಳಿ ನೀವು ನಿಮ್ಮನ್ನು ಬಿಡಲ್ಲ ಕಾನೂನು ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಂಡೇ ಕಾನೂನು ಕಾರ್ಯಾಚರಣೆ ಮಾಡುತ್ತೆ ಬಟ್ ವರ್ತೂರ್ ಸಂತೋಷ್ ಅವ್ರ ಪ್ರಕರಣದಲ್ಲಿ ಅಥವಾ ಬಹುತೇಕರ ವಿಚಾರದಲ್ಲಿ ನನಗನ್ಸೋದೇನಂತಂದರೆ ಭಾಳ ಜನರಿಗೆ ಗೊತ್ತಿಲ್ಲ ಈ ಕಾನೂನು ವನ್ಯಜೀವಿ ಆ್ಯಕ್ಟ್ ಪ್ರಕಾರ ನೀವು ಹುಲಿ ಉಗುರನ್ನು ಅಥವಾ ಯಾವುದೇ ಪ್ರಾಣಿಯ ಚರ್ಮವನ್ನು ಅಥವಾ ಉಗುರನ್ನು ಧರಿಸೋದು ಅಪರಾಧ ಅನ್ನೋದೇ ಭಾಳ ಜನರಿಗೆ ಗೊತ್ತಿಲ್ಲ ಈ ಒಂದು ಇನ್ನೋಸೆನ್ಸಿಂದ ಈ ಇಗ್ನೋರೆನ್ಸಿಂದಾಗಿಯೇ ಈ ಒಂದು ಘಟನೆಗಳು ಸಂಭವಿಸ್ತವೆ ಅಂತ ನನಗನ್ಸುತ್ತೆ ಬಟ್ ಕಾನೂನು ಬೇಕೆಂದರೆ ಕಾನೂನು ಇದ್ರ ಬಗ್ಗೆ ಎಜುಕೇಟ್ ಮಾಡುವಂಥ ಕಾರ್ಯಕ್ರಮಗಳು ಎಲ್ಲೂ ಹಮ್ಮಿಕೊಂಡಿರಲ್ಲ ಭಾಳ ಕಡಿಮೆ ಸೊ ಹೀಗಾಗಿ ನನಗನ್ಸುತ್ತೆ ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್